ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈ ಒಂದು ವಿಡಿಯೋ ಬಂದು ಪಾರ್ಟ್ ಟು ಸ್ಟೋರಿ ಇರುತ್ತೆ. ಪಾರ್ಟ್ ಒನ್, ನಾಗಮಂಗಲದಿಂದ ಮುಲ್ಕಾಟಮ್ಮ ಅವರು ಹೆಂಗೆ ಕುಣಿಗಲ್ನಲ್ಲಿ ಬಂದು ನೆಲೆಗೊಂಡ್ರು ಅನ್ನುವಂಥದ್ದು ಒಂದು ಕತೆನ, ಸತ್ಯ ಕತೆನ ನಾನು ಎರಡು ಪಾರ್ಟಾಗಿ ವಿಂಗಡಿಸಿದ್ದೆ. ಪಾರ್ಟ್ ಒನ್ ಆಲ್ರೆಡಿ ರಿಲೀಸ್ ಆಗಿದೆ. ಸೊ ದಯವಿಟ್ಟು ಹೋಗಿ ನನ್ನ ಫೇಸ್ಬುಕ್ ಅಕೌಂಟ್ ಅಥವಾ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ನೀವು ಹೋಗಿ ಸರ್ಚ್ ಮಾಡಿದ್ರೆ ಸಿಗತ್ತೆ. ಆ್ಯಂಡ್ ಈ ಒಂದು ವಿಡಿಯೋ ನಿಮಗೆ ಪಾರ್ಟ್ ಟೂ ಸೆಕ್ಷನ್ ವಿಡಿಯೋ ಸಿಗತ್ತೆ. ಪಾರ್ಟ್ ಒನ್ ನೀವಿನ್ನೂ ನೋಡಿಲ್ಲ ವಿಡಿಯೋ ಅನ್ನೋದಾದರೆ ದಯವಿಟ್ಟು ಚಾನೆಲ್ನ ಚೆಕ್ ಮಾಡಿ, ನಿಮಗೆ ಪಾರ್ಟ್ ಒನ್ ಸಿಗತ್ತೆ. ಆ್ಯಂಡ್ ಈ ವಿಡಿಯೋನಲ್ಲಿ ಇನ್ನಷ್ಟು ಕುತೂಹಲದ ಇನ್ಫಾರ್ಮೇಷನ್ಸ್ ನಿಮಗಾಗಿ ತೆರೆದಿಟ್ಟಿದ್ದೀನಿ ನೋಡಿ. ವಿಡಿಯೋ ಇಷ್ಟ ಆದರೆ, ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ತಾಯಿ ಹೆಸರನ್ನು ಕಮೆಂಟ್ ಮಾಡಿ, ಜೈ ಮುಲಕಟಮ್ಮ ಅಂತ ಹೇಳಿ ತಾಯಿ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಆದಷ್ಟು ಜನಕ್ಕೆ ವಿಚಾರಗಳು ಸ್ಪ್ರೆಡ್ ಆಗಲಿ, ಸೊ ದಟ್ ಅವ್ರಿಗೂ ಹೆಲ್ಪ್ ಆಗುತ್ತೆ, ಅವರ ಮನೆ ದೇವ್ರ ಬಗ್ಗೆ ತಿಳ್ಕೊಳ್ಳೋ ಅಂಥ ಒಂದು ಕುತೂಹಲ ಎಲ್ರಿಗೂ ಇರುತ್ತೆ. ಸೊ ಆ ಒಂದು ಕುತೂಹಲಕ್ಕೆ ನೀವು ನಾಂದಿ ಆಡ್ತೀರ. ಓಕೆ, ಸೊ ಇದಿಷ್ಟು. ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ, ಚೆಕ್ ಮಾಡಿ. ನಮಗೆ ಈ ವಿಷಯನ ಇವಾಗ ನಮ್ಮ ಮುತ್ತಜ್ಜಿ ಮುತ್ತಾತ ಅವ್ರ ಮುತ್ತಾತ ನನ್ನ ಲೆಕ್ಕದಲ್ಲಿ ಅಷ್ಟು ಹಳೆ ದೊಡ್ಡ ದೊಡ್ಡ ತಲೆಮಾರಿಂದ ಬಂದಿರುವಂಥದ್ದು ವಿಷಯಗಳಿದು. ಈಗ ಮುಲ್ಕಾಟಮ್ಮ ಬಂದರು ಕುಣಿಗಲ್ಗೆ, ಸೊ ಮಹಾರಾಜರಿಂದ ಜಾಗನ ಪಡ್ಕೊಂಡು ಅಲ್ಲಿ ಉದ್ಭವ ಆಗಿದ್ದು. ಅದ್ ಹೆಂಗೆ ಹುಟ್ಟದ ರೂಪದಲ್ಲಿ ಅಮ್ಮ ಉದ್ಭವ ಆಗಿರೋದಲ್ವಾ? ಅಲ್ಲಿ ಹುತ್ತ ಬಂದಾಗ ನಾನು ಕಂಡಾಗಿ ನನ್ನ ಚಿಕ್ಕ ಹುಡುಗ 5 ವರ್ಷ ಅವಾಗ, ಈಗ 65 ವರ್ಷ ಆಗಿದೆ ಅವ್ರು ನೋಡಿದ್ರು. ಆಗ ಹುತ್ತ ಬೆಳಿ ಹುಟ್ಟಮ್ಮ ಮೂರು ಹುತ್ತು ಹಾರಿರೋದು ನೆಟ್ಟಿಲ್ಲ. ಇವಾಗ ಅಲ್ಲಿ ಅಮ್ಮ ಬಂದು ಜಾಗ ಕೇಳಿದ್ರು, ಜಾಗ ಕೇಳಿದಾಗ ಅವರು ಮಹಾರಾಜರು ಅಮ್ಮನಿಗೆ ಜಾಗ ಕೊಟ್ಟಾಗ ಅಮ್ಮ ಹುತ್ತದ ರೀತಿನಲ್ಲಿ ಉದ್ಭವ ಆದ್ರು ಅಂತ ಹೇಳಿದ್ರಿ. ಸೊ ಅಮ್ಮ ಹುತ್ತದ ರೀತಿನಲ್ಲಿ ಉದ್ಭವ ಆದ್ಮೇಲೆ ಹೆಂಗೆ ಅದನ್ನ ಹೆಂಗ್ ತಲುಪಿಸಿದ್ರು? ಇವಾಗ ನಾನು ಇದೀನಿ ಅಂತ ಇವಾಗ ಅದ್ ಹೆಂಗ್ ಗೊತ್ತಾಗತ್ತೆ? ಅದ್ರದ್ದು ನಿಮ್ಗೆ ಗೊತ್ತಿದೆ ಅದ್ರದ್ದು ಏನು ಹಿಂದಿಂದು ಕತೆ ಅಂತ ಹೇಳಿ ಅದನ್ನ ಸ್ವಲ್ಪ ಹೇಳಿದ್ರು. ಅಲ್ಲಿ ಹುತ್ತ ಅಲ್ಲಿ ಅಮ್ಮ ನೆಲ್ಕೊಂಡ್ಮೇಲೆ ದೇವಸ್ಥಾನದೊಳಗಿ ಫಸ್ಟ್ ಉದ್ಭವ ಆಯ್ತಾ ಇಲ್ಲ ಅಲ್ಲಿ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದ್ದಂಗೆನೆ ಒಂದು ಹುತ್ತ ಇದೆ ನೋಡಿರೋ ಹಂಗೆ. ಅದೇ ಎಲ್ಲಿ ಫಸ್ಟ್ ಉದ್ಭವ ಆಗಿದ್ದು ಎಲ್ಲಿ? ಎಂಟ್ರಿ ಮಾಡಿದೆ ಎಂಟ್ರೆನ್ಸ್ ಓದಕ್ಕೆ ಮುಖ್ಯ ಮುಳ್ಳ ದೇವತೆ ಇದೆ ಅಲ್ಲಿ ನಡ್ಕೊಂಡ್ಮೇಲೆ ಅಲ್ಲಿ ನಡ್ಕೊಂಡ್ಮೇಲೆ ಹೋಗಿ ಅಜ್ಜಿ ತಾತ ಅವ್ರು ಹೇಳ್ತಾರೆ ಅಜ್ಜಿ ತಾತಕ್ಕೆ ಅವ್ರು ಕನ್ಸಲ್ ಹೇಳಿದೆ ನಾನು ಇಲ್ಲಿ ನಡ್ಕೊಂಡಿದ್ದೀನಿ ಅಂದ್ರೆ ಅವು ನಿಮ್ಮ ತಲೆ ತಲ ನಿಮ್ಮ ಮುತ್ತಜ್ಜಿ ನಿಮ್ಮ ಮುತ್ತಜ್ಜಿ ಹೇಳಿರುವಂತದ್ ವಿಷಯ ಇದು. ಅವ್ರಿಗೆ ಅಮ್ಮ ಕನ್ಸಲ್ ಹೋಗಿ ಈ ತರ ನಾನು ನೆಲ್ಗೊಂಡಿದ್ದೀನಿ ಅಂತ ಹೇಳಿ ಹೇಳಿರುವಂತದ್ದು. ನೀವು ನಾನು ಪೂಜೆ ಮಾಡ್ಬೇಕು, ಪೂಜೆ ಮಾಡಿದ್ರೆ ಮುಳೇಶ್ವರನ ಒಂದು ಮುತ್ತ ಇದೆ ಉರ್ಬರವನ್ನು ಕಾಣಿಸ್ಬೇಕು. ಮುಳೇಶ್ವರ ಹತ್ತಿರ ಒಂದು ಉರ್ಬರ ಗುಡಿ ಇದೆ, ಗುಡಿ ಇದೆ ಅಲ್ಲಿ ಮೂರು ಕಳ್ಳು ಇರ್ತದೆ. ಅಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಮುಳ್ಕಡಮ್ಮ ಹಿಂದೆಗಡೆ ಉತ್ತಾಯ ಇತ್ತು ಆ ಕಲ್ಲಿಗೆ. ಆದ್ರೆ ಇನ್ನು ಎಡಭಾಗ ಒಂದು ದೊಡ್ಡ ಹಳ್ಳಿ ಆಲ್ಮರ ಅಂದ್ರೆ ಅಲ್ಲಿ ಚಿಕ್ಕ ಉದ್ಭವ ಆಗಿತ್ತು. ಈಗ ಬೆಳ್ಕೊಂಡು ಸುಮಾರು ವರ್ಷ ಮರ ಅದು. ಅಂದ್ರೆ ವೀಕ್ಷಕ ಇದು ಅವ್ರು ಹೇಳ್ತಾ ಇರೋದು ಏನಂತಂದ್ರೆ, ಇವಾಗ ಮುಲ್ಕಾಟಮ್ಮನ ದೇವಸ್ಥಾನ ನೀವೇನಾದ್ರು ಕುಣಿಗಲ್ನ ವಿಸಿಟ್ ಮಾಡಿದ್ರೆ, ದೇವಸ್ಥಾನ ವಿಸಿಟ್ ಮಾಡಿದ್ರೆ ನಿಮ್ಗೆ ಅದು ಗೊತ್ತಾಗತ್ತೆ. ಕುಣಿಗಲ್ ದೇವಸ್ಥಾನ ಏನಿದೆ ಅಲ್ಲಿಂದ ನೀವು ನಿಂತ್ಕೊಂಡ್ರೆ ದೇವಸ್ಥಾನದ ಲೆಫ್ಟ್ಗೆನೆ ಒಂದ್ ದೊಡ್ಡ ಆಲದ ಮರ ಕಾಣತ್ತೆ, ಅದನ್ನ ನಾವು ಮುನೇಶ್ವರನ ದೇವಸ್ಥಾನ ಅಂತ ಹೇಳಿ ಪೂಜೆ ಮಾಡ್ತೀವಿ. ಅಲ್ಲಿ ಉತ್ತ ಕೂಡ ಉದ್ಭವ ಆಗಿದೆ ಅಂಡ್ ಅದು ಒಂದೇ ಸಿಂಗಲ್ ಆಲದ ಮರ, ಅದು ಅಷ್ಟು ದೊಡ್ಡದಾಗಿ ಹರಡಿದೆ. ಅಲ್ಲಿ ಮುನೇಶ್ವರನ ಸಂಚಾರ ಇದೆ ಅಂತ ಕೂಡ ಹೇಳ್ತಾರೆ ಅಂಡ್ ಅದನ್ನ ನೋಡಿದ್ದಾರೆ. ಅದು ಬಂದು ಮುನೇಶ್ವರನ ದೇವಸ್ಥಾನ, ಅಲ್ಲೂ ಕೂಡ ಉದ್ಭವ ಆಗಿರುವಂತದ್ದು ಹುತ್ತ ಅದು. ಸೊ ಎಲ್ಲಿ ಮುಲ್ಕಾಟಮ್ಮ ಉದ್ಭವ ಆಗಿರೋ ಜೊತೆನಲ್ಲೇನೆ ಮುನೇಶ್ವರ ಕೂಡ ಕಾಣಿಸ್ಕೊಂಡಿರ್ತಾರೆ. ಮುನೇಶ್ವರ ಅಣ್ಣ, ಮುನೇಶ್ವರ ಅಣ್ಣ ತಂಗಿ ಬಂದು ಮುಲ್ಕಾಟಮ್ಮ ಅವ್ರಿಗೆ. ಆಗ ಐದು ಒಂದು ದೊಡ್ಡ ಹುತ್ತ ಇದೆ. ಅಮ್ಮ ಆಗ ನಮ್ ಈ ಕಾಲದಲ್ಲಿನೇ
ಅಷ್ಟು ಪವರ್ಡ್ ಆಯ್ತು. ಯಾರ ಒಂದು ರೋಡ್ ಅಲ್ಲಿ ಕೈ ಮುಕ್ಕೊಂಡು ಹೋದ್ರು ಆ ಎಮ್ಮ ಅದು ಪೂರೈಸೋಳು. ಪೂರೈಸೋಳು ಅಂದ್ರೆ ಯಾವ್ದೇ ಅವ್ರು ತಂದೇ ಬಂದಂತ ಕಾಲದಲ್ಲಿ ನಾನು ಧೂಪ ದೀಪ ಕೊಡ್ತೀನಿ ತಾಯಿ, ನಮ್ಮ ಕುಟುಂಬ ಕಾಪಾಡೋ ಅಂತ ಅನ್ನ ಸನ್ನಿ ಬರ್ತಲ್ಲ ಆ ಎಮ್ಮ ಕಾಪಾಡೋರೆ. ಅವಾಗೆಲ್ಲ ಸತ್ಯದ ಯುಗ, ಈಗ ಎಷ್ಟೋ ಇವಾಗ ಇವಾಗಿಂದ ಕಾಲಕ್ಕೂ ಅವಾಗಿನ ಕಾಲಕ್ಕೂ ಒಂದೇ ಅಲ್ಲ. ಸೊ ಹೇಳ್ಬೋದು 10-15 ಜನ ಇದೆ, ಸುಮಾರು ಜನ ಹೇಳ್ಬೋದು ಏನ್ ಎಷ್ಟೇ ಕೈ ಮುಗಿದ್ರು ದೇವ್ರು ಮಾಡೋದೇ ಮಾಡೋದು ಅಂತಾನು ಹೇಳ್ತೀವಿ. ಇದು ಔಟ್ ಆಫ್ ದ ಟಾಪಿಕ್ ನಾನು ಮಾತಾಡ್ತಾ ಇರೋದು, ಬಟ್ ಸ್ಟಿಲ್ ಹೇಳ್ಬೇಕು ಅಂತ ಅನ್ನಿಸ್ತು. ಯಾಕಂದ್ರೆ ಅವಾಗೆಲ್ಲ ಸತ್ಯಯುಗ ಸತ್ಯಕ್ಕೆ ಪ್ರಾಮುಖ್ಯತೆ ಇತ್ತು, ಹಾಗಾಗಿ ದೇವ್ರು ಕೂಡ ನಮ್ಗಷ್ಟೇ ಒಂದು ಶಕ್ತಿಯುತವಾಗಿ ಇದ್ರು ನಮ್ಮ ಬಲದ ಭಾಗದಲ್ಲಿ. ಇವಾಗೆಲ್ಲ ಮಾಡೋ ಮೋಸ ವಂಚನೆ ಅದಕ್ಕೆಲ್ಲನೂ ತುಂಬಾ ಒತ್ತು ಕೊಡೋದ್ರಿಂದ ದೇವ್ರುಗಳು ಕೂಡ ಯೋಚನೆ ಮಾಡಿನೇ ಮಾಡ್ತಾರೆ ನನ್ನ ಪ್ರಕಾರ. ಯಾಕಂದ್ರೆ ಈಗ ನಮ್ಮ ತಂದೆಯವ್ರು ಹೇಳಿರೋ ಪ್ರಕಾರ, ಜಸ್ಟ್ ದೇವಸ್ಥಾನದ ಮುಂದೆಗಡೆ ಪಾಸ್ ಆಗುವಾಗ ಕೈ ಮುಕ್ಕೊಂಡು ನನ್ಗೆ ಈ ತರ ಪ್ರಾಬ್ಲಮ್ ಇದೆ, ನಾನು ಹಿಂಗ್ ಪೂಜೆ ಕೊಡ್ತೀನಿ ಇದಕ್ಕೆ ಸಾಲ್ವ್ ಮಾಡಿ ಅಂತ ಹೇಳಿದ್ರೇನೆ ಅಷ್ಟು ಪವಾಡ ಆಗುವಂತ ಟೈಮ್ ಅದು. ಅಂದ್ರೆ ಅಷ್ಟು ಸತ್ಯದ ಯುಗ ಅದು. ಈಗೆಲ್ಲ ನಾವು ಮಾಡ್ತೀವಿ ನಾನು ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಅನ್ಬಿಟ್ಟು ದೇವ್ರು ಮಾಡ್ಲಿಲ್ಲ ಅಂತ ನಾವು ದೂರ ಹೋದಲ್ಲ. ಯಾಕಂದ್ರೆ ನಾವು ಮನಸ್ಸು ನಮ್ಮ ಮನಸ್ಸು ಶುದ್ಧ ಇದೆಯಾ ಅದನ್ನ ತಿಳ್ಕೊಬೇಕು. ನಾವು ಮಾಡ್ತಾ ಇರೋ ಕೆಲಸದಲ್ಲಿ ಎಷ್ಟು ಸತ್ಯಾಂಶ ಇದೆ, ಬೇರೆಯವ್ರಿಗೆ ಹರ್ಟ್ ಆಗ್ತಾ ಇದೆಯಾ ನಾವು ಮಾಡ್ತಾ ಇರೋ ಅಂತ ಒಂದು ಕೆಲಸ ಅದು ಕೂಡ ಇರತ್ತೆ. ಅಂಡ್ ನಮ್ಮ ಕರ್ಮಗಳು ನಮ್ಮ ಪಾಪಗಳು ಏನೇನು ಮಾಡಿದೀವೋ ಅದೆಲ್ಲನೂ ರಿಫ್ಲೆಕ್ಟ್ ಕೂಡ ಆಗತ್ತೆ ನಮ್ಮ ಮುಂದಿನ ಜೀವನದಲ್ಲಿ. ಸೊ ನಾನು ಹೇಳೋದೇನಂತ ಅಂದ್ರೆ, ಇವಾಗ ನಾನೇನೋ ಕೇಳಿದೆ ದೇವ್ರು ಕೊಡ್ಲಿಲ್ಲ ಅನ್ನೋದಕ್ಕಿನ್ನ ನೀವೆಷ್ಟು ಸತ್ಯವಾಗಿದ್ದೀರಾ, ನಿಮ್ಮ ಒಂದು ಆಲೋಚನೆ ಏನು ಅನ್ನೋದನ್ನ ನೀವು ಕರೆಕ್ಷನ್ ಮಾಡ್ಕೊಳ್ಳಿ. ದೇವ್ರು ಇರ್ತಾನೆ, ಎಲ್ಲಿ ಇರ್ತಾನೆ, ಸತ್ಯವಾಗಿರುವಂತ ಒಂದು ಸ್ಥಳದಲ್ಲಿ ಇರ್ತಾನೆ, ಅಂತವ್ರಿಗೆ ಹೆಲ್ಪ್ ಮಾಡೇ ಮಾಡ್ತಾನೆ. ಅಂಡ್ ಅದಕ್ಕೂ ಒಂದು ಟೈಮ್ ಅಂತ ಬರಬೇಕು. ಇವಾಗ ನಾನು ಕೇಳಿದ ತಕ್ಷಣ ಆಗ್ಬೇಕು ಅನ್ನೋ ಅಂಥದ್ದು ಇರೋದಿಲ್ಲ. ಇವಾಗ ಯಾರಿಗೆ ಆಗ್ಲಿ ಒಂದು ಕರ್ಮಫಲ ಅಂತ ಇರತ್ತೆ, ಸೊ ಅದ್ರ ಪ್ರಕಾರ ನಡೆಯುತ್ತೆ. ಇವಾಗ ಎಷ್ಟೋ ಜನ ಹೇಳ್ಬೋದು ಅಯ್ಯೋ ದೇವಸ್ಥಾನಕ್ಕೆ ಹೋದ್ವಿ ನಾವು ಅತ್ ಮಾಡಿದ್ವಿ ಆ ರಥ ಮಾಡಿದ್ವಿ ಈ ರಥ ಮಾಡಿದ್ವಿ ಏನೋ ಆಗ್ಲಿಲ್ಲ ಅಂತ, ಬಟ್ ನೀವು ಮಾಡಿರೋ ರಥಕ್ಕೆ ಪ್ರತಿಫಲ ಮುಂದಕ್ಕೆ ಯಾವತ್ತೋ ಸಿಗತ್ತೆ. ಆ ಟೈಮಲ್ಲಿ ಸಿಗದೇ ಇರ್ಬೋದು, ಮುಂದಕ್ಕೆ ಯಾವಾಗೋ ಒಂದಿನ ಸಿಗತ್ತೆ. ಸೊ ಇದಷ್ಟು ಮಾತ್ರ ನಾನು ಅಂದ್ರೆ ಔಟ್ ಆಫ್ ದ ಟಾಪಿಕ್ ಅಂತಾನೆ ಹೇಳ್ಬೋದು, ಬಟ್ ನಾನು ಅಷ್ಟೇ ಅದೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಯಾರು ಅದನ್ನ ಹೇಳ್ಬೇಡಿ, ನನ್ನ ದೇವ್ರ ಹತ್ರ ಎಷ್ಟೋ ಮಾಡಿದೆ, ನನ್ನ ದೇವ್ರನ್ನ ಅಷ್ಟು ಮಾಡಿದೆ ಇಷ್ಟು ಮಾಡಿದೆ, ನನಗೇನು ಸಿಗ್ಲಿಲ್ಲ ಅನ್ನೋದಕ್ಕಿನ್ನ ನೀವು ಅಲ್ಲಿ ಮಾಡಿರೋಂಥದ್ದೇನು ಸೇವೆ ಇದೆ ದೇವ್ರಿಗೆ, ನಿಸ್ವಾರ್ಥ ಸೇವೆ ಆಗಿದ್ರೆ ಅದು ನಿಮ್ಗೆ ಯಾವತ್ತೋ ಒಂದಿನ ಕಾಯ್ದೆ ಕಾಯುತ್ತೆ ಅನ್ನೋದನ್ನ ಮಾತ್ರ ಹೇಳಕ್ ಬಲ್ಲೆ. ಅಂಡ್ ಅಪ್ಪಾಜಿ, ಇವಾಗ ನಾನು ಅದೇ ನೀವು ಹೇಳ್ತಾ ಇದ್ರಿ ಇಷ್ಟು ಸತ್ಯ ಇತ್ತು ದೇವಸ್ಥಾನ ಮುಂದೆ, ಸುಮ್ಮನೆ ದೇವ್ರ ಕೈ ಮುಕ್ಕೊಂಡು ನಿಸ್ವಾರ್ಥದಿಂದ ಬೇಡ್ಕೊಂಡ್ರೆ ಆ ಕೆಲಸ ಆಗೋದು ಅಂತ ಹೇಳಿ. ಸೊ ಅದೇ ಅದು ಅದ್ರ ಜೊತೆನಲ್ಲಿ ನಾನು ಇನ್ನೊಂದು ಏನ್ ಕೇಳ್ಬೇಕು ಅಂತಿದ್ದೆ ಅಂದ್ರೆ, ಇವಾಗ ಅಲ್ಲಿ ಮುಲ್ಕಟ್ಟಮ್ಮಂದು ವಿಗ್ರಹನೇ ಇದೆ ನಾವು ನೋಡಿರೋದು, ಅಂದ್ರೆ ನಾವು ಸಣ್ಣ ವಯಸ್ಸದಿಂದ ನೋಡುವಾಗ್ಲೇನೆ ಅಲ್ಲಿ ವಿಗ್ರಹ ಇತ್ತು. ಅಂದ್ರೆ ಅವಾಗೆಲ್ಲನೂ ತುಂಬಾ ಚಿಕ್ಕ ನನಗ್ ನೆನ್ಪಿರೋ ಹಂಗೆನೆ ಆ ದೇವಸ್ಥಾನ ತೀರಾ ಒಂಥರ ಹಳೇ ಕಾಲದ ದೇವಸ್ಥಾನ ತರ ಇತ್ತು. ಅದಾದ್ಮೇಲೆ ರಿನೋವೇಶನ್ ಆಗಿ ಇವಾಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನ್ ನೋಡಿರುವಾಗ ಅದು ಜಸ್ಟ್ ಒಂದು ರೂಫ್ ಇತ್ತು, ಅದೊಂದು ಸಿಮೆಂಟ್ ಕಟ್ಟಿರೋ ಸಿಮೆಂಟು ಸಿಮೆಂಟುನು ಯೂಸ್ ಮಾಡಿರ್ಲಿಲ್ಲ ಅನ್ಸುತ್ತೆ, ಮಣ್ಣು ಕಲ್ಲಿಂದ ಹಳೆ ಕಾಲದಲ್ಲಿ ಹೆಂಗೆ ಮನೆ ಕಟ್ತಿದ್ವಿ ಆ ತರನೇ ನೋಡಿದ ದೇವಸ್ಥಾನ ನನಗೆ ನೆನ್ಪಿದೆ, ಇವಾಗ್ಲೂ ನೆನ್ಪಿದೆ ನನ್ನ ಚಿಕ್ಕ ವಯಸ್ಸಿನಲ್ಲಿ ಹಂಗಿದ್ದು. ಒಳಗಡೆ ಎಲ್ಲ ದೇವ್ರು ನೋಡಿರೋದು ನನ್ಗೆ ಅಷ್ಟು ಗಮನ ಇಲ್ಲ, ಬಟ್ ಹೊರಗಡೆಯಿಂದ ನನ್ನ ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿ ನೆನಪು ಅನ್ಸುತ್ತೆ. ಅಲ್ಲಿ ನೀವು ಇವಾಗ ಅಲ್ಲಿ ವಿಗ್ರಹ ಏನಿದೆ ಅದು ಯಾವಾಗ ಪ್ರತಿಷ್ಠಾಪನೆ ಆಗಿದ್ದು, ಅದು ಮುಂಚೆ ಅಂತೂ ಅದು ಉದ್ಭವ ಮೂರ್ತಿ ಅಂತೂ ಆಗಿರೋದಿಲ್ಲ, ಅಲ್ಲೊಂದು ಹುತ್ತ ಇತ್ತು, ಆ ಹುತ್ತದ ಹತ್ರ ಅಲ್ಲಿ ಮೂರು ಕಲ್ಲಿದೆ ಮುಂದೆಗಡೆ, ಸೊ ಅದು ಹುತ್ತದ ಜೊತೆನಲ್ಲೇನೆ ಉದ್ಭವ ಆಗಿದ್ದ ಅಂತ. ಸುಮಾರು ನಾಲ್ಕು ಚಿಕ್ಕ ಹುಡುಗ ನಾನು 19 ವರ್ಷ 20 ವರ್ಷ ಇರ್ಬೇಕು ನನ್ಗೆ ಆ ವಯಸ್ಸಲ್ಲಿ, ಅವ್ರು ನಾನು ಆಟ ಗಾಡಿ ಕಲ್ತಿದ್ದೆ. ಆಮೇಲೆ ಹೀಯಮ್ಮ ಹೋಗ್ಬಿಟ್ಟು ನನ್ನ ಮುಳೆಲ್ ಹಾಕ್ಬಿಡ್ತು, ಅಂದ್ರೆ ಅಲ್ಲಿ ನಮ್ಮ ಮುಂಗಲ ಗೌಡ್ರು ಅಂತ, ಮುಂಗಲ ಗೌಡ್ರು ಅಂತ ಅಂದ್ರೆ ನಮ್ಮ ಅಜ್ಜಿ ತಾತ, ಅಜ್ಜಿ ತಮ್ಮ, ಅವನು ನಿಮ್ಮ ಅಜ್ಜಿ ಅವ್ರ ಅಜ್ಜಿ ತಮ್ಮ ಅಂದ್ರೆ ಅಲ್ಲಿ ಮೈದ ಆಗ್ಬೇಕು. ಅವ್ರು ಅಲ್ಲಿ ಏನ್ ಮಾಡಿದ್ರು ಅವ್ರಿಗೆ ಮೂರು ಅವ್ರಿಗೇನು ಇಲ್ಲ ಭಕ್ತರಿಗೆ ಒಂದು ಗುಡಿ ಮಾಡಿದ್ರು, ಶಿವ ರಾಮ ಲಕ್ಷ್ಮಣ ಮಾಡಿದ್ರು, ಮುಂದೆ ಒಂದು ಸಮಸ್ಯೆ ಬಿಟ್ಬಿಟ್ರು ಈ ಅಮ್ಮ ಲಿಕ್ಬಿಟ್ರು, ಆ ಎಮ್ಮಗೆ ಪೂಜೆ ನಿಲ್ಲಿಸ್ಬಿಟ್ರು. ಮಕ್ಕಳು ಮಾಡ್ಬೇಕು ಮೊಮ್ಮಕ್ಕಳು ಮಾಡ್ಬೇಕು. ಇವಾಗ ನೀವ್ ಹೇಳ್ತಾ ಇರೋದು ಏನಂದ್ರೆ, ಈಗ ಮುಲ್ಕಟ್ಟಮ್ಮನ ದೇವಸ್ಥಾನ ಏನಿದೆ ಅದು ಆಲ್ರೆಡಿ ಉದ್ಭವ ಆಗಿತ್ತು, ಅದಾದ ನಂತರದ ಕಾಲದಲ್ಲಿ ಮುಂಕಾಳಯ್ಯ ಅವರು
ಅವರು ಒಂದು ಹೊಸ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡ್ತಾರೆ, ಕಟ್ಟಿ ದೇವಸ್ಥಾನನ ಕಟ್ಟಿಸ್ತಾರೆ. ಅದು ಎಲ್ಲಿದೆ ಅಂತ ಅಂದ್ರೆ ಫ್ರೆಂಡ್ಸ್, ಮುಲ್ಕಟಮನ್ ದೇವಸ್ಥಾನ ನೀವು ಹೋದ್ರೆ ಅದ್ರ ಪಕ್ಕದಲ್ಲೇನೆ ನಿಮ್ಗೆ ಒಂದ್ ಸ್ವಲ್ಪ ಮುಂದೆ ಹೋದ್ರೆನೆ ಪೆಟ್ರೋಲ್ ಬಂಕ್ ಕಟಾಶ್ರೇನೆ ಒಂದ್ ದೇವಸ್ಥಾನ ಕಾಣುತ್ತೆ. ಬಟ್ ಇವಾಗ ಅದು ಗೌರ್ಮೆಂಟ್ ಏನೋ ವಾಟರ್ ಸಪ್ಲೈ ತೋ ಏನೋ ಆಗಿದೆ ಅನ್ಸತ್ತಲ್ವಾ ಅಪ್ಪಾಜಿ? ಮೊನ್ನೆ ಇಪ್ಪೆ ಮರ ಆಯ್ತು, ಫುಲ್ ಇಪ್ಪೆ ಮರ ಆಯ್ತು. ಅದನ್ನ ಇಪ್ಪೆ ಮರನ ಅವರು ಬೇಯಿಸ್ಬಿಟ್ಟು ಅದ್ ತಾಯಿಗೆ ಅದು ಬಳಸೋರು. ಫುಲ್ ಒಂದೇ ಮನೆ ನನ್ ಕಣ್ಣಿಗೆ ಫುಲ್ ತೋಪು, ಆ ತೋಪಲ್ಲಿ ಅಮ್ಮನ ಎಳ್ಕೊಂಡಿದ್ದು. ಅವಾಗ ಇದನ್ನ ನಮ್ಮ ತಾಯಿಗೆ ಪಿಕ್ಚರ್ ಮಾಡಿದ್ವಿ, ಅಕ್ಕ ತೆಗಿರಲ್ಲ ಅದ್ ತಿಕ್ಕಿ ಅದು ಎಣ್ಣೆ ಮಾಡಿ ಅದನ್ನ ಬಳಸೋರು. ಅದ ಮಳಿ ಕಾಲದಲ್ಲಿ ಎಣ್ಣೆನೆ ದೀಪ ಅಲ್ಲಿ ಆ ಎಣ್ಣೆಯಿಂದಾನೆ ಅಮ್ಮಂಗ್ ದೀಪ ಹಚ್ತಾ ಇದ್ರು. ಅದು ಅಮ್ಮನ ಎಳ್ಕೊಂಡಿದ್ವು ದೀಪ ಹಚ್ಚಿದ್ರೆ ಅದನ್ನ ದೀಪ ಹಚ್ಕೊಂಡ್ ಅವಾಗ ಅಭ್ಯಾಸ ಹೇಳ್ಬೇಕು. ಇದು ಇವಾಗ ಅಲ್ಲಿ ನಾ ಹೇಳಿದ್ನಲ್ಲ ಫ್ರೆಂಡ್ಸ್, ಅಲ್ಲಿ ಮುಲ್ಕಟಮನ್ ದೇವಸ್ಥಾನ ಇದೆ, ಆ ದೇವಸ್ಥಾನದಿಂದ ಇನ್ನೊಂಚೂರು ಹಿಂದಕ್ಕೆನೆ ಅಂದ್ರೆ ನೀವು ಕುಣಿಗಲ್ ಬಸ್ ಸ್ಟಾಪ್ ಇಂದ ಬರ್ತಾನೇನೆ ನಿಮ್ಗೆ ಅದು ಸಿಗತ್ತೆ. ದೇವಸ್ಥಾನಕ್ಕೆ ಹೋಗಕ್ಕೆ ಇನ್ನೊಂದು 10-15 ಹೆಜ್ಜೆ ಹಿಂದಕ್ಕೆನೆ ಈ ದೇವಸ್ಥಾನ ಇದೆ, ವೈಟ್ ಕಲರ್ ಪೇಂಟ್ ಮಾಡಿದ್ದಾರೆ. ಅಲ್ಲಿ ವಾಟರ್ ಸಪ್ಲೈ ಏನೋ ಇದೆ ಅನ್ಸುತ್ತೆ ಇವಾಗ ಸದ್ಯದ ಕಾಲದಲ್ಲಿ. ಬಟ್ ಈಗ್ಲೂ ಅಲ್ಲಿ ಪೂಜೆ ನಡೆಯುತ್ತೆ ವರ್ಷಕ್ಕೊಂದೇ ಸರಿ. ಅದು ಬಂದು ದಸರಾ ಟೈಮ್ನಲ್ಲಿ ಅಮ್ಮನ್ಗೆ ಯಾವಾಗ ಬನ್ನಿ ಮರ ಕಡಿತಾರೆ ಅವತ್ತಿನ ದಿನ ಅಲ್ಲಿ ದೇವಸ್ಥಾನ ಓಪನ್ ಆಗಿ ಅಲ್ಲಿ ಅಮ್ಮನ್ನ ಕರ್ಕೊಂಡೋಗಿ ಮೆರಾಗ್ರದ ರೂಪದಲ್ಲಿ ಅಮ್ಮ ಹೋಗ್ತಾಳೆ. ಹೋಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಅಲ್ಲೇ ಈಗ್ಲೂ ಬನ್ನಿ ಮರ ಕಡಿಯೋ ಅಂತದ್ದು ಪ್ರಾಸೆಸ್ ಇರೋದಲ್ವಾ ಅಪ್ಪಾಜಿ? ಸೊ ಅದು ಆ ದೇವಸ್ಥಾನ ಬೇಕಾದ್ರೆ ನೀವು ಹೋಗಿ ವಿಸಿಟ್ ಮಾಡಿ. ಬಟ್ ಅಲ್ಲಿ ಯಾರೂ ಓಪನ್ ಇರೋದಿಲ್ಲ, ಜಸ್ಟ್ ನೀವು ಗೋಪುರ ಏನಾದ್ರು ನೋಡ್ಕೊಂಡ್ ಬರ್ಬೋದು ಅಷ್ಟೇನೆ. ಅದಕ್ಕೆ ಮುಂದಕ್ಕೆ ಬಂದ್ರೆ ಮುಲ್ಕಟಮನ್ ದೇವಸ್ಥಾನ ಇರೋದು. ಸೊ ಅಲ್ಲಿ ಮುನ್ಕಾಳಯ್ಯ ಅವರು ಈಗ ನಾ ಏನ್ ಕೇಳಿದ್ದು ಅದು ದೇವ್ರದ್ದು ಏನ್ ಶಿಲೆ ಇದೆ ಅದು ಹೆಂಗ್ ಬಂತು ಅನ್ನೋದನ್ನ ಕೇಳಿದ್ದೆ. ಸೊ ಹಾಗಾಗಿ ಅದು ಹೆಂಗ್ ಬಂತು ಅನ್ನೋದನ್ನ ನಮ್ ತಂದೆಯವ್ರು ಹೇಳ್ತಾ ಇರೋದು. ಅಲ್ಲಿ ಮುಂಕಾಳಯ್ಯ ಹಸಿರುವಂತ ದೇವಸ್ಥಾನ, ಅಲ್ಲಿ ಕಟ್ಸ ಆದ್ಮೇಲೆ ಅಲ್ಲಿ ಸರಿಯಾಗಿ ಪೂಜೆ ಪುನಸ್ಕಾರ ನಡೀಲಿಲ್ಲ. ಅಲ್ಲಿ ಏನಾಯ್ತು ಅಂತ ಅಂದ್ರೆ ಆ ದೇವಸ್ಥಾನದಲ್ಲಿ ತುಂಬಾ ದೊಡ್ಡ ದೇವಸ್ಥಾನ ಆಕ್ಚುಲಿ. ಅದು ಒಂದು ಕಡೆ ಗಣೇಶನ್ ಕೂರ್ಸಿದ್ದಾರೆ, ಮಧ್ಯದಲ್ಲಿ ಬಂದು ಚಾಮುಂಡೇಶ್ವರಿ ಇರೋದಲ್ವಾ ಅಪ್ಪಾಜಿ? ಚಾಮುಂಡೇಶ್ವರಿ ಇದಾರೆ. ಆಮೇಲೆ ಈ ಕಡೆಗೆ ಬಂದು ಶಿವಂದು ಲಿಂಗ ಇದೆ. ಆಮೇಲೆ ರಾಮ ಲಕ್ಷ್ಮಣ ಸೀತೆ ಕೂಡ ಒಂದ್ ಕಡೆನೆ ಪೂಜಿಸ್ತಾರೆ. ಸೊ ಅಲ್ಲಿಂದ ವಿಗ್ರಹನ ತಗೊಂಡ್ ಬಂದು ನಾವು ಮುಲ್ಕಟಮನ್ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ಅಲ್ಲಿಂದ ತಗೊಂಡು. ಬಟ್ ಅಲ್ಲಿ ಅದು ಏನಕ್ಕೆ ತಗೊಂಡ್ಬಂದ್ವಿ ಅನ್ನೋದಕ್ಕೆನೆ ಒಂದು ಕತೆ ಇದೆ, ಅದನ್ನ ನೀವು ಹೇಳಿ. ಹತ್ತು ವರ್ಷ ಹುಡುಗ ನಮ್ ಗಂಡಂಗೆ, ನಮ್ಮ ಮಾವ್ರ ಮನೆಗೆ ಬಂದ್ರು ಅವ್ರು, ನಮ್ ತಾಯಿ ಅವ್ನ ತಾಯಿ ಇದ್ರಲ್ಲ. ಅವಾಗ ಬಂದು ಇಲ್ಲ ಇಲ್ಲ ಲಕ್ಷ್ಮಿ, ಈ ತರ ಬಂದು ನನ್ನ ಡೈಲಿ ನನ್ನ ಅಲ್ಲಿ ಕೊಳಗೆ ಹಾಕೊಂಡವ್ರೆ, ಅಮ್ಮನಿ ನೆಲೆಸ್ತಾವ್ರೆ, ನಾನು ಅಲ್ಲಿ ಭಾಗಿಯಾದ್ರೆ ನಾನು ಇನ್ನೂ ವಹಿವಾಟ ನಾನೇ ಚಾಮರಸ್ಬಿಡಿ ಇನ್ ಅಲ್ಲಿ ನನ್ನ ಅಲ್ಲಿ ದಿನ ತನ್ಸಲ್ ಹೇಳದಂತೆ ಅದಕ್ಕೆ ನಮ್ಮ ತಮ್ಮನ ಗೌಡ ಮಾವರು ಅಂದ್ರೆ ಅವಾಗ ಅಲ್ಲಿ ನಮ್ಮ ತಮ್ಮನ್ ತಾತ ಅಂತ ಹೇಳಿ ನಾವು ಕರೆಯೋದು. ಸೊ ನೀವು ಅವ್ರ ಫೋಟೋ ಕೂಡ ಅಲ್ಲಿ ದೇವಸ್ಥಾನದಲ್ಲಿ ನೋಡ್ಬೋದು. ನನ್ ಕನ್ಸಲ್ಲಿ ದಿನ ದೇವ್ರು ಬಂದು ಹಿಂಗೆ ಹೇಳದ್ರಂತೆ, ನನ್ನ ಅಲ್ಲಿ ಮೂಳೆ ಮಾಡ್ಬಿಟ್ಟಿದ್ದೀರಾ, ಇಲ್ಲಿ ಆದ್ರೂ ಪೂಜೆ ಕೊಡ್ತಾ ಇದ್ದೀರಾ, ನನ್ನನ್ನು ತಂದು ಅಲ್ಲಿ ಕುಂಡ್ಸ್ಬಿಟ್ಟವ್ರೆ, ನನ್ಗೆ ಪೂಜೆ ಬೇಕು ಅಂದ್ರೆ ಇಡೀ ದಿನ ಹೋಗಿ ಕನ್ಸಲ್ ಹೇಳ ನಾನು ಕೇಳಿದ್ರೆ ತಂದೆ ನಮ್ಮ ಮಾವರು ನಮ್ಮ ತಾಯಿ ಹೇಳೋರು, ನಮ್ಮ ಮನೆಗೆ ಬಂದು ನಮ್ಮ ಮನೆ ಬಯಸ ಮಾಡು ಬಂದು ಹಿಂಗೆ ಲಕ್ಷ್ಮಿ ಹಿಂಗೇನಾಯ್ತೆ ನನ್ನ ಅಲ್ಲಿ ಹೊಸ ಪಡಿಸು. ಅಲ್ಲಿಂದ ನೀನು ಕರ್ಕೊಂಡ್ ಬಂದು ಇಲ್ಲಿ ಪೂಜೆ ಮಾಡಿದ್ರೆ ನಾನು ಇನ್ನೂ ಶಕ್ತಿಯುತ ಆಗ್ತೀನಿ, ನಾನು ಇನ್ನೂ ಚೆನ್ನಾಗಿ ನನ್ಗೆ ಇದಾಗತ್ತೆ, ನನ್ ದೇವ್ರು ಅಂದ್ರೆ ಇನ್ನೂ ಪವಾಡಗಳು ಮಾಡ್ಬೋದು ಅಂತ ಹೇಳಿ. ಅವಾಗ ಗಮನಗೌಡರು ಅವಾಗ ಅಲ್ಲಿ ಒಂದು ವಾರ ನಟ್ಲೆ ಅವಾಗ ನಾನೇ ಸಾಮಾನ್ ತಂದಿದ್ದು ಮೈಸೂರಿನ ಸಾಮಾನ್ ಏನ್ ಬೇಕಂತೆಲ್ಲ ಉದ್ಭವ ಮಾಡಕ್ಕೆ. ಅವಾಗ ಹಿಂದಗಡೆ ಅಲ್ಲಿ ಉದ್ಭವ ಅಮ್ಮನ ತಂದು ಉದ್ಭವ ಮಾಡಿದ್ರು, ಅಲ್ಲಿವರೆಗೂ ಹುತ್ತಕ್ಕೆನೆ ಪೂಜೆ ಮಾಡ್ತಾ ಇದ್ದಿದ್ದು. ಹಿಂದೆ ಹುತ್ತೆ ಆಯ್ತು, ಮುಂದೆ ಅಮ್ಮ ಮೂರಿತ್ತು. ಅದೇ ಉದ್ಭವ ಆಗಿರುವಂತದ್ದು ಕಲ್ಗಳು, ಅದು ಕಲ್ಗಳು ಅದು ಉದ್ಭವ. ಅವಾಗ ಅದು ಮುಂದೆ ತಗೊಂಡು ಹಿಂದೆ ಅಮ್ಮನ್ನ ಅಮ್ಮ ಕೇಳ್ಕೊಳ್ತಂತೆ, ನನಗ್ ಬಲಿ ಬೇಕು, ನನಗ್ ಬಲಿ ಬೇಕು, ಅಲ್ಲಿ ಬಲಿ ಕೊಡ್ತದೆ ನಮ್ಗೆ ಬಲಿ ಇಲ್ಲ. ಎಲ್ಲಿ ಅಲ್ಲಿ ಮುಂಕಾಳಿ ತಾತ ಕಟ್ಸಿರುವಂತ ದೇವಸ್ಥಾನದಲ್ಲಿ ಬಲಿ ಇಲ್ಲ, ಪೂಜೆ ಇಲ್ಲ, ನನ್ನ ಕಂಡ್ಕೊಂಡ್ಸವ್ರೆ ಅವ್ರು ಅವ್ರನ್ನ ಸುಮ್ಮನೆ ಬಿಡಲ್ಲ, ನನ್ ಪೂಜೆ ಪುನಃಸಿರಬೇಕು. ಅಲ್ಲಿ ನನ್ನ ವರ್ಣದಲ್ಲೇ ಮುಲ್ಕಟಮನ್ಗೆ ಅಲ್ಲಿ ಬಲಿ ಬಲಿ ಕೊಡ್ಬೇಕಾಗಿಲ್ಲ, ನನ್ಗೂ ಬೆಳಿಬೇಕು ಅಂತ ಕೇಳಿ 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 ಸಾಕಷ್ಟು ಹಿಂಸೆ ಮಾಡಿ ಆಮೇಲೆ ಯಾವ್ದೋ ಒಂದು ರೀತಿಲಿ ಅವಾಗ ಆ ಅಮ್ಮನ್ ತಂದು ನಾನ್ ಕಂಡಂಗೆ ನಾನ್ ನೋಡಿರ್ಬೋದು ನೋಡಿದ ಇದು ನಾನ್ ನೋಡಿರೋದು ನಾನೇ ನಮ್ಮ ಮಾತು ತರ್ಬೋದಿಗೆ ಇಲ್ಲಿ ಸಾಮಾನ್ ತಂದೆ
ಅವ್ರು ಮುಡಿಯ ಬರೋ ಚಿಕ್ಕವರು ಸೊ ಒಂದ್ ಎಲ್ಲ ಸುಮ್ಮನೆ ಮಾತಾಡಲ್ಲ ಇವತ್ತ ಸಾಯಿರ್ಬೇಕು. ನಾನೇ ಸಾಮಾನ್ಯ ಕೊಡಿಸಿ ಅಮ್ಮನಿಗೆ ಚಿನ್ನಗಳೇ ಕೊಡಿಸಿದ್ದೀನಿ. ಚಿನ್ನ ಅಂದ್ರೆ ಕೆಳಗಾಗ್ತಾರಲ್ಲ ಅಮ್ಮನ ಅಮ್ಮನವರಿಗೆ ಅದೆಲ್ಲ ಕೊಡಿಸಿ ನಾನೇ ನಮ್ಮ ಬಸ್ಸಿದೆ ನಮ್ಮ ತಮ್ಮ ಮಾವರಿಗೆ ಅದು ನಾನು ನೋಡಿ ಅವಾಗ ವಾರಗಟ್ಟಲೆ ಇದು ಮಾಡಿ ಈಗ ಆಯಮ್ಮ ಇಲ್ಲಿ ಅವಾಗ ಚಿಕ್ಕಮ್ಮ ತೋಟಮ್ಮ ಕೊಡ್ತಿದ್ರು ಹೂವಗಳು. ಈ ಚಿಕ್ಕಮ್ಮ ತೋಟಮ್ಮ ಸ್ಟಾಪ್ ಮಾಡಿ ಅಲ್ಲಿ ಆಯಮ್ಮ ವಿಗ್ರಹ ಆದ್ಮೇಲೆ ಆಯಮ್ಮ ಭೇಟಿ ಆಯ್ತು ಆಯಮ್ಮ ಹೊಸ ಬಡಿಸೋದು ಎಲ್ಲ ಒಂದೇನೆ ಚವಳಿಸ್ಬಿಡ್ನೆ ಅಯ್ಯಮ್ಮ ಸ್ಟಾಪ್ ಮಾಡಿದ್ರು ಹೂವ ಕೊಡಕ್ಕೆ ಆಯಮ್ಮ ಸ್ಟಾಪ್ ಮಾಡಿದ್ರು ಹೂವ ಕೊಡಕ್ಕೆ ಅಂದ್ರೆ ನಾನು ಹೂವ ಕೊಡ್ತೀನಿ ಅವ್ರ ಭಕ್ತರಿಗೆ ಅಂತ ಆಗ ಆಯಮ್ಮ ನೆಲೆಗೊಂಡು ಅವ್ ಇನ್ನೊಂದು ಇತ್ತು ಅಲ್ಲಿ ಅಲ್ಲೊಂದು ಚೋಡಿಸ್ಬಿಡ ದೊಡ್ಡಿತ್ತು ಅಲ್ಲಿ ಭಕ್ತರು ಜೋಡಿಸ್ಬಿಡಿದ ಒಂದು ಚಿಕ್ಕ ಜಾಗ ಇತ್ತು ಅಲ್ಲಿತ್ತು ಅಲ್ಲ ಚೋಡಿಸ್ಬಿಡಕ್ಕಾಗಿ ನಮ್ಮ ತಮ್ಮನ ತಿಳ್ಸೋದಾಗಿ ಈತ ನನಗೆ ಆಯಮ್ಮ ಬರೋದು ರಪ್ಸಕ್ಕೆ ಖಾಲಿ ಬರೋ ರಪ್ಸಿಗೆ ಯಾವ ಬೇಕಾದ್ರೆ ಗೊತ್ತಾಗಲ್ಲ ಭಾಗಿಸ್ತಕ್ಕ ಆಯಮ್ಮ ಬರೋ ರಪ್ಸಕ್ಕೆ ನನ್ ಮಕ್ಳು ಪೂಜೆ ಹಾಕ್ಬಿಡ್ತಾರೆ ಅಲ್ಲಿ ಚೌಡೇಶ್ವರಿಗೆ ಸಣ್ಣ 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 ಪುಟ್ಟ ಕಲ್ಲುಗಳಿದೆ ಫ್ರೆಂಡ್ಸ್ ಅದು ಬಂದು ಚೌಡೇಶ್ವರಿ ಮಕ್ಕಳು ಅಂತ ಹೇಳಿ ಹೇಳ್ತೀವಿ ಸೊ ಅದು ದೇವರು ಚೌಡೇಶ್ವರಿ ದೇವರು ಕನ್ಸಲ್ಲಿ ಹೋಗಿ ಇದು ಕೇಳ್ಕೊಂಡಿರೋ ಅಂತದ್ದು ಮುಲ್ಕಟಮ್ಮ ಬರೋ ಫೋರ್ಸಿಗೆ ನನ್ ಮಕ್ಕಳನ್ನ ತುಳಿದು ಬಿಡ್ತಾಳೇನೋ ಅನ್ನೋ ಇವು ಭಯ ಅವ್ರಿಗಿದೆ ಅಂದ್ರೆ ಚೌಡೇಶ್ವರಿ ಹೋಗಿ ಕನ್ಸಲ್ ಕೇಳ್ಕೊಂಡಿರೋದು ನನ್ ತುಂಬಾ ಪುಪ್ಪುಟಾಣಿ ಮಕ್ಕಳುಗಳಿದ್ದಾರೆ ಆ ರಬ್ಸಕ್ಕೆ ಮಕ್ಕಳುಗಳಿಗೇನಾದ್ರು ಹಾನಿ ಆಗ್ಬೋದು ಅಂತ ಹೇಳಿ ಕೇಳ್ಕೊಂಡು ತಂದೆ ಸಪ್ರೇಟ್ ಡಿವಿಷನ್ ತರ ಮಾಡಿದ್ದಾರೆ ಇವಾಗ ಅಲ್ಲಿ ದೇವಸ್ಥಾನದ ಒಳಗೋದ್ರೆ ನಿಮ್ ನೀವು ನೋಡ್ಬೋದು ಮುಲ್ಕಟಮ್ಮನ ದೇವಸ್ಥಾನ ಮಧ್ಯದಲ್ಲಿದೆ ಅಮ್ಮಂದು ವಿಗ್ರಹ ಈ ಕಡೆ ಬಲ್ಗಡೆಗೆ ಒಂದು ಸ್ವಲ್ಪ ಉದ್ಭವ ಮೂರ್ತಿಗಳಿದ್ದಾವೆ ಈ ಎಡಗಡೆಗೂ ಒಂದ್ ಸ್ವಲ್ಪ ಉದ್ಭವ ಮೂರ್ತಿ ಇದೆ ಸೊ ಅದನ್ನ ನೀವ್ ಅಲ್ಲಿ ದೇವಸ್ಥಾನದೊಳಗೆ ಹೋದ್ರೆ ನಾನು ಹೇಳೋ ಅಂತದ್ ಏನಿದೆ ಅದ್ ನಿಮ್ಗೆ ಅರ್ಥ ಆಗತ್ತೆ ಅದು ನೆಪ್ಟಲ್ ಇದೆ ಸುತ್ತ ಗೋಡೆ ಇದೆ ನಾಲ್ಕು ಭಾಗ ನೆಪ್ಟಲ್ ಇದೆ ಅಲ್ಲಿ ಅಮ್ಮ ಅಲ್ಲಿ ನೆಲೆಗೊಂಡ್ಸಿದ್ರು ಅವಾಗಿಂದನೇ ಮಧ್ಯದಲ್ಲಿ ಒಂದು ತಡೆಗೋಡೆ ಹಾಕಿ ಅಂದ್ರೆ ಗೋಡೆ ಕಟ್ಟಿ ಅದನ್ನ ಡಿವಿಷನ್ ದೇವರು ಕನ್ಸದ್ ಬಂದಾಗ ಅದನ್ನ ಡಿವಿಷನ್ ಮಾಡಿರೋಂಥದ್ದು ಇದು ಚಾಮುಂಡೇಶ್ವರಿ ಅಲ್ಲಿ ಗೋಡೆ ಅಮ್ಮ ಬಂದು ನಿಲ್ಸಿದ್ರೆ ಅದನ್ನು ಗೋಡೆ ಹಾಕೊಂಡು ಗೋಡೆ ಮಾಡಿ ಅದಕ್ಕೆ ಸಬ್ಮಿಟ್ ಮಾಡಿದ್ರು ಈ ಮಂದಿ ಬೇರೆ ರೋಡ್ ಅಲ್ಲ ಅಮ್ಮಗೆ ಬೇರೆ ರೋಡ್ ಆಯ್ತು ನಾನು ತೆರೆದು ಕಂಡಿರುವಂತದ್ದು ಅಂದ್ರೆ ಸತ್ಯ ಪವಾಡ ಅಂತಂದ್ರೆ ಪ್ರತಿ ಒಂದು ಇವತ್ತು ನಮ್ಗೆ ಯಾವ್ದು ತೊಂದರೆ ಇಲ್ಲ ಯಾವ್ದು ರಿಸ್ಕು ಇಲ್ಲ ಇವತ್ತರೆಗೂ ಆ ಅಮ್ಮನ ನಂದು ಯಾರನ್ನು ಬಿಡಲ್ಲ ಅಂದ್ರೆ ಯಾವುದೇ ಪ್ರತಿ ಒಂದು ಯಾವ್ದೇ ಇರ್ಲಿ ಏನು ಕೋರಿಕೆ ಅಮ್ಮ ಅಯ್ಯಮ್ಮ ಪ್ರಸಾದ ಆಗತ್ತೆ ಎಲ್ಲರೂ ಸಕ್ಸಸ್ ಅಂದ್ರೆ ನಾವು ಕಾಯ್ಬೇಕು ಸಡನ್ ಆಗಿ ಆಗಲ್ಲ ಅದಕ್ಕೂ ಟೈಮ್ ಅಂತ ಇದ್ದಿರ್ತದೆ ಇವತ್ತೊಂದು ಇವತ್ತು ನಾಳೆಗೆ ಆಗಲ್ಲ ಅದಕ್ಕೊಂದು ಕಾಲ ಬರಬೇಕು ಆಗ ನಮ್ಮ ಅಜ್ಜಿಗೆ ಮೈ ತುಂಬೋದು ಅಜ್ಜಿಗೆ ಕಾಯಿ ಬರೋದು ನೋಡಿದ್ರೆ ಅಮ್ಮ ಕುತ್ಕೊಳ್ಳೋರು ಆಗ ಯಾವ್ದೋ ಒಂದು ಮಾತಾ ಮಂತ್ರ ಏನೋ ಮಾಡಿರ್ತಾರೆ ಅಂದ್ರೆ ಅದು ಮಕ್ಕಳಿಗೆ ಹೊಡೆಯುವಂತ ಏಟು ಪ್ರಾಣಿಗಳು ಹೊಡೆಯೋದು ಪ್ರಾಣಿಗೆ ಕೋಳಿಗಳಿಗೆ ಎಮ್ಮೆಗಳಿಗೆ ಇದಕ್ಕೆ ಅದಕ್ಕೆ ಬಲಿ ತಗೊಳ್ಳೋದು ಈ ಮಾತಾ ಮಂತ್ರ ಮಾಡೋದಂತ ಅದು ಲುಕ್ಕ ಟೈಮಲ್ಲಿ ಮನುಷ್ಯನ ಬಲಿ ತಗೊಳ್ಳೋಂತ ಕೆಲಸಗಳು ಈ ಅಮ್ಮ ಕಾಪಾಡಿ ಯಾರು ಪ್ರಾಣಿ ಇಲ್ಲ ಕೋಳಿ ಆಗ್ಲಿ ಒಂದ್ ಬೇಕಾದ್ರೆ ಸಾಕಿನ ಪ್ರಾಣಿಗಳಿಗೆ ಅದು ಹಾನಿ ಮಾಡೋಳು ಆಗ ಭಕ್ತರು ಬಂದು ಕೇಳ್ಕೊಳ್ಳೋರು ಏನಮ್ಮ ಹಿಂಗಾಗಿದ್ದೀರ ಮನೆ ಅಂದ್ರೆ ಅವಾಗ ಹೇಳೋರು ನಿಮ್ಮ ಪ್ರಾಣಕ್ಕೆ ನಾನು ಕುತ್ಕೊಂಡಿರಾ ನಿಮ್ಮ ಆಟೋ ಆಚೆಗಳಿದ್ದೀರಾ ಅದಕ್ಕೆ ನಾನು ಬಳಿ ತಗೊಂಡಿದ್ದೀನಿ ಇಲ್ಲಿ ಮಾತಾಡ್ತಾ ಇದೆ ಅಲ್ಲೊಂದು ಜಾಗದಲ್ಲಿ ಯಾವ್ದು ಕೆಟ್ಟು ಖರಾಗಳಿದೆ ಅದು ನೀವು ನಿಮ್ಗೆ ಮಂತ್ರ ಕತ್ಕೊಂಡು ಕೊಡ್ತೀನಿ ಅದು ನಿಮ್ ಮನೆ ಬಳಸಿ ನಾನು ಕಾಪಾಡಿ ಅಂತ ಅವಾಗ ನಾನು ಕಂಡ ನಾನು ಕಂಡಂಗೆ ಅವಾಗೆಲ್ಲ ವಾಗ್ದಾನ ಮಾಡ್ತಿದ್ರು ಅನ್ಸತ್ತೆ ಅಂದ್ರೆ ಮೈ ತುಂಬಿ ಮಾತಾಡ್ತಿದ್ರು ಅಮ್ಮ ಆಗ ಅವಾಗ ನಮ್ ತಮ್ಮನ ನಮ್ಮ ಗೋಡ ಮೇಲೆ ಬರೋದು ನಮ್ಮ ತಾಯಿ ಮೇಲೆ ಬರೋದು ಮುನಿಸ್ಪುರ ನಮ್ಮ ಸ್ವಲ್ಪ ನಮ್ಮ ಮನೆ ಚೌಕದಲ್ಲಿ ಕೆಟ್ಟು ಅಂತ ಬಂದಾಗ ನಮ್ಮ ತಾಯಿಗೆ ಕಾಣಿಸೋದು ಅದು ನಾನು ನೋಡಿದ್ದೀನಿ ನನ್ನ ಅಕ್ಕ ಪಕ್ಕದಲ್ಲಿ ನಾವು ಆಟ ಮಂತ್ರ ಒಂದು ಯಾವ್ದೋ ಒಂದು ರೀತಿಯಲ್ಲಿ ಆಟ ಮಂತ್ರ ಪ್ರತಿ ಒಂದು ಕೆಟ್ಟ ದಾರಿಗೆ ಅಮ್ಮ ಬಿಡಲ್ಲ ಇವತ್ತು ನಮ್ಗೆ ಗುಟ್ಟಿಲ್ಲ ಗುಟ್ಟಿಲ್ಲ ನಮ್ಗೆ ಗುಡ್ಡಕ್ಕೆ ಗುಟ್ಟಿಲ್ಲ ಅಮ್ಮನ ಇವತ್ತು ಕಾಪಾಡ್ಕೊಂಡು ವಂಶ ಕಾಪಾಡ್ಕೊಂಡಿದ್ದಾರೆ ಆ ರೀತಿ ಅಮ್ಮನ ಒಂದು ಸತ್ಯ ಒಂದು ಇದೆ ಸತ್ಯ ನಾವು ನಂಬಬೇಕು ನಂಬಿಕೆ ದೇವರು ನಾವೇನೋ ಮಾಡ್ಕೊಂಡು ವ್ಯವಸ್ಥೆ ಮಾಡೋದಲ್ಲ ಒಂದು ಸತ್ಯ ಅಂತಿದೆ ಕವಿ ಹೇಮಂತವ ಆ ಸತ್ಯ ನೀವು ಓದೋದ್ರೆ ನೀವು ಓದಕ್ಕೆ ಗೊತ್ತಾಗಲ್ಲ ಅದು ನಾವು ಹೇಳಿ ಗೊತ್ತಾಗಲ್ಲ ನೀವು ಓದಿ ನಿಮ್ಮ ಬಗೆ ಅಂದ್ರೆ ಹೂವ ಕೇಳಿ ನೋಡಿ ಹೂವ ಕೇಳಿ ನೋಡಿ ಹೂವ ಕೊಟ್ಟರೆ ನಿಮ್ಗೆ ಯಾವ್ದು ಇಂಪ್ರೆಸ್ ಆಗಲ್ಲ ಅಂದ್ರೆ ಆ ಕೆಲ್ಸ ಆಗತ್ತೋ ಬಿಡತ್ತೋ ಅದು ಸೆಕೆಂಡರಿ ಬಟ್ ನೀವ್ ಕೇಳ್ಕೊಂಡಿರೋ ಅಂತದ್ದು ಏನು ಕೆಲ್ಸ ಇದೆ ಅದ್ ನಿಮ್ಗೇನು ಆಗದೆ ಇರೋ ಅಂತದ್ ಇತ್ತು ಅಂತ ಅಂದ್ರೂನು ಅದನ್ನ ಸ್ಟಾಪ್ ಮಾಡಿ ನಿಮ್ಗೇನು ಹಾನಿ ಆಗದೆ ಇರೋ ಅಂತದ್ದು ಒಂದು ಭರವಸೆ ಅಂತ ಕೊಡ್ತಾರೆ ಕೆಲಸ ಆಗುತ್ತೆ ಕೆಲಸ ಆಗಿದೆ ಅಂತ ನಾವು ಯಾವ ಕಾರಣ ಇಲ್ಲ ಇನ್ ಕೇಸ್ ಅಲ್ಲಿ ಆಗಿಲ್ಲ ಅಂತ ಅಂದ್ರೆ ಅವ್ರಿಗೇನೋ ಅದರಿಂದ ಅಪಾಯ ಇದೆ ಅಂತ ಅಪಾಯ ಇದೆ ಅದು ಎಲ್ಲರೂ ಕೊಟ್ರೆ ಓಕೆ ಇಲ್ಲ ಮಗಳು ಕೊಟ್ರೆ ಓಕೆ ಚಂದ್ರ ಕೊಟ್ಟರೆ ನಿಧಾನ ಒಟ್ಟು ಮಾಡ್ತೀನಿ ಬಟ್ ಕೆಲವೊಂದು ಟೈಮ್ನಲ್ಲಿ ಇವಾಗ ಬಲ್ಗಡೆ ಕೊಟ್ಟು ಕೆಲಸ ನಿಧಾನ ಆಗ್ತಾ ಇದೆ ಇಲ್ಲ ಅದು ಆಗ್ತಾನೆ ಇಲ್ಲ ಅಂತ ಅಂದಾಗ ಆತರದ ಏನಾದ್ರು ಪರಿಸ್ಥಿತಿ ಇದೆಯಾ ಖಂಡಿತ ಆಗುತ್ತೆ ನೆಕ್ಸ್ಟ್ ನಾವು ಕೇಳ್ಬೋದು
ಏನ ಮೆಡಿಸಿನ್ ಆಯ್ತು ಅಂತ ಬೆಳಗಡೆ ಕೊಟ್ಟಂಗ ಹೂವ ಯಾಕೆ ಆಯ್ತಾ ಇಲ್ಲ ಅದ್ರೂ ಆಗಲ್ವ ಅದನ್ನ ಮತ್ತೆ ಕೇಳ್ಬೋದು ಮತ್ತೆ ಬೆಳಗಡೆ ಕೊಟ್ಟದೆ ಯಾಕಂದ್ರೆ ಯಾಕೆ ಮನುಷ್ಯ ಕೊಡಿ ಬೆಳಗಡೆ ಬೇಡ ಕೆಲಸ ಮಾಡಕ್ಕೆ ಟೈಮ್ ಬೇಕು ಪ್ರತಿಯೊಂದು ಯಾವ್ದು ಟೈಮ್ ಹಿಡಿದ್ರೆ ಟೈಮ್ ಹಿಡಿದ್ರೆ ಕೆಲಸ ಮಾಡಕ್ ಆಗಲ್ಲ ನನ್ನ ಪ್ರಕಾರ ನಾನು ಕಂಡಂಗೆ ಪ್ರತಿಯೊಂದು ಕೆಲಸ ಆಗಿದೆ ಅಲ್ಲಿ ಯಾರು ಏನಾದ್ರು ಅಲ್ಲಿ ಒಂದು ತಡೆ ಇನ್ನೊಬ್ಬ ತಡೆ ಅಂತ ಹೊಡಿದಲೆ ಕೆಲವರಿಗೆ ರೋಡಲ್ಲಿ ಮಾಡ್ಸಕ್ಕಿದ್ದಾರೆ ಯಾವ್ದೋ ಒಂದೆಲ್ಲ ಹೋಗಿರ್ತೀವಿ ಅಮಾವಾಸ್ಯ ಪೂರ್ಣಿಮೆ ಯಾವ್ದೊಂದು ದಾರಿ ಇರ್ತೀವಿ ಯಾವ್ದೋ ಒಂದು ಕರೆದಿಂದ ಯಾವ್ದೋ ಒಂದು ಇದಾಗಿರುತ್ತೆ ಅಲ್ಲಿ ನಾವು ಕೇಳ್ಕೊಂಡು ತಡೆ ಓಡಿಸಿದ್ಮೇಲೆ ಮೂರ್ತಿ ಟೈಮ್ ವಾಪಸ್ ಎಲ್ಲ ಪರಿಹಾರ ಇರುತ್ತೆ ಅಂದ್ರೆ ಯಾರಾದ್ರೂ ಮಾಲ್ಟ ಮಂತ್ರ ಮಾಡಿದ್ರೆ ಆ ನಿಮ್ಮೆಲ್ಲ ಜಂಪ್ ಆಗ್ಬಿಡುತ್ತೆ ಅದು ಬಂದು ಬಾಕ್ಸ್ ಇರುತ್ತೆ ಬಾಕ್ಸ್ ಎಲ್ಲ ಮಾಡ್ತಿರ್ಲಿಲ್ಲ ನಮ್ಮ ತಮ್ಮನ ಹಾಕೋರು ನಾನು ಅವಾಗ ನಮ್ಮ ಕಾಲದಲ್ಲಿ ನಾನು ಅದೊಂದು ತಡೆ ನಾನು ಕಲ್ಲಾಕಿದ್ದೀನಿ ನಾನು ಹಚ್ಚಿಬಿಡಿದ್ರಿ ಏ ಭರಚಂದ್ರ ತಪ್ಪ ಹಾಕೋಣ ಅನ್ನೋರು ನಾನು ಮಾಡಿದ್ದೀನಿ ಅದು ಒಂದು ನಿಂಬೆಯನ್ನು ಏಟ ಬರ್ತದೆ ನಿಂಬೆಯನ್ನು ಬಳಕೆ ಬರ್ತದೆ ಇರ್ತದೆ ಆ ಏಟಲ್ಲಿ ಯಾರು ಒಂದು ಜಂಪ್ ಆದ್ರೆ ಅದೇನಾದ್ರು ಯಾರು ಏನೋ ಒಂದು ಕೆಟ್ಟಿದ್ಯಾ ಅಂತ ಅದು ಫುಲ್ಲು ಸಿಕ್ಕಾಕೊಂಡ್ಬಿಟ್ಟಾಗ ಪರಿಹಾರಾಗುತ್ತೆ ಸ್ಟ್ರಾಂಗ್ ಆಗಿ ಏನಾರ ಮಾಡುವಂತ ಕಾಲದಲ್ಲಿ ಅದು ಒಂದು ನಿಂಬೆಲ್ಲಾದ್ರೂ ಜಂಪ್ ಆಗುತ್ತೆ ಆ ಬಾಕ್ಸ್ ಇಂದ ಇದು ಮತ್ತೆ ನಾವು ಕಾಯ್ಬೇಕು ನಮ್ಮಂದ ಏನ್ ತೊಂದರೆ ಆಗಲ್ಲ ಅದು ನಮ್ಮ ಕಾಯ್ಕಾರ್ದಳೆ ಆದ್ರೂ ಅದನ್ನ ನಾವು ಬರೋರು ಅದನ್ನ ನಾವು ಪರಿಹಾರ ಮಾಡ್ತೇವೆ ಆಗ ಎಮ್ಮ ಯಾವುದೇ ಕಾರಣ ನಿಂಬೆ ಕೊಟ್ಟರು ನಿಂಬೆ ನಿಂಬೆ ಕೊಟ್ಟರು ನಮ್ಗೆ ಯಾವ್ದೇ ಬೇಕು ತೊಂದರೆ ಆಗಲ್ಲ ನಾನು ನೋಡಿರೋಂಥದ್ದು ಇನ್ನ ಬಡ ಬಡ ಜನ ಇದೆ ಅದ್ ಹೇಳ್ತಾ ಎಷ್ಟೋ ವರ್ಷ ಅದ ಟೈಮ್ ಹಿಡಿತೆ ಅರ್ಥ ಆಯ್ತಾ ಇವಾಗ ಆ ಎಮ್ಮನ್ ನಂದು ನಾವು ನಂಬಿದೀವಿ ನೀವು ಅಲ್ಲಿ ಹೋಗಿ ನೋಡಿ ನಿಮ್ಗೆ ಏನಿದೆ ಯಾವ್ದು ನಿಮ್ ಸಜೆಷನ್ ಬೇಕು ಅದು ನೀವು ಅಲ್ಲಿ ಹೋಗಿ ಹೇಳಿ ಆಗುತ್ತೋ ಹೋಗುತ್ತೋ ಅಲ್ಲಿ ಹೇಳ್ಬೇಕು ಇವಾಗ ನಿಮ್ಗೆ ಏನಾದ್ರು ಅಂದ್ರೆ ಫ್ರೆಂಡ್ಸ್ ಇವಾಗ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಆ ತರದ ಏನಾದ್ರೂ ಪ್ರಾಬ್ಲಮ್ ಇತ್ತು ಅಂದ್ರೆ ಏನೋ ಒಂದು ನೆಗೆಟಿವ್ ಫೀಲಿಂಗ್ ಇದೆ ಅದೇನೋ ಗೊತ್ತಾಗ್ತಾ ಇಲ್ಲ ಮಾಡ್ತಾ ಇಲ್ಲ ಆ ತರದ ಏನೋ ಒಂದು ಗೊಂದಲ ಇದ್ದಾಗ ನೀವು ಖಂಡಿತ ಹೋಗಿ ಕುಣಿಗಲ್ನಲ್ಲಿ ನೀವು ಒಂದ್ಸರಿ ವೆಂಕಟಮ್ಮನ ದೇವಸ್ಥಾನಕ್ಕೆ ನೀವು ವಿಸಿಟ್ ಮಾಡಿದ್ರೆ ಅಲ್ಲಿ ಅರ್ಚಕರನ್ನ ನೀವು ವಿಚಾರ ಹೇಳ್ಕೊಳ್ಳಿ ನಿಮ್ ಸಮಸ್ಯೆ ಈ ತರ ಇದೆ ಅಂತ ಹೇಳಿ ಸೊ ಸಮಸ್ಯೆ ಈ ತರ ಇದೆ ಅಂತ ಹೇಳ್ಕೊಂಡಾಗ ನಿಮ್ಗೆ ಅವರು ಒಂದು ಅವ್ರ ತಿಳಿದ ಮಟ್ಟಕ್ಕೆ ಎಷ್ಟು ಸೊಲ್ಯೂಷನ್ ಗೊತ್ತಿದೆ ಅದನ್ನ ಅವರು ಸಜೆಸ್ಟ್ ಮಾಡ್ತಾರೆ ಹಿಂಗ್ ಮಾಡಿ ಹಿಂಗ್ ಮಾಡಿ ಅಂತ ನೀವು ಓಪನ್ ಆಗಿ ಏನು ಪ್ರಾಬ್ಲಮ್ ಹೇಳ್ಕೊಳ್ದೆ ಹೋದ್ರೆ ಅವ್ರೂನು ಏನು ಕರೆಕ್ಟ್ ಆಗಿ ಸೊಲ್ಯೂಷನ್ ಕೊಡೋದಕ್ ಆಗೋದಿಲ್ಲ ವಿಸಿಟ್ ಮಾಡಿ ಅಲ್ಲಿ ನಿಮ್ ತೊಂದರೆಗಳನ್ನ ಹೇಳ್ಕೊಂಡ್ರೆ ಅವ್ರು ಏನ್ ಅವ್ರ ಕೈನಲ್ಲಿ ಅವ್ರಿಗೇನ ಅನುಭವ ಇದೆ ಅದನ್ನ ನಿಮ್ಗೆ ಹೇಳಿ ಅವರು ಅದನ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅಂಡ್ ಅದು ವರ್ಕ್ ಆಗತ್ತೆ ಕೂಡ ಅಲ್ಲಿ ತಡೆ ಓಡ್ಸೋದ್ ಮಾಡ್ತಾರೆ ಮತ್ತೆ ಬಾಗ್ಲಿಗೆ ಇದು ಕೊಡ್ತಾರಲ್ಲ ಅಪ್ಪಾಜಿ ಕಟ್ಲಕಾಯಿ ಅಂತ ಹೇಳ್ತಾರೆ ಸೊ ಅದನ್ನ ಕೂಡ ಕೊಡ್ತಾರೆ ತಡೆ ಓಡ್ಸೋದಕ್ಕೆ ಅಂದ್ರೆ ನಿಮ್ಮ ಪ್ರಾಬ್ಲಮ್ ಮೇಲ್ಗಡೆ ಅವರು ಏನ್ ಮಾಡ್ಬೋದು ಅನ್ನೋದನ್ನ ಅವ್ರು ಹೇಳ್ತಾರೆ ಅಂಡ್ ನಿಮ್ಗೆ ಏನು ಇಲ್ಲ ಸುಮ್ನೆ ಹೋಗಿ ವಿಸಿಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಹೋಗಿ ದಯವಿಟ್ಟು ವಿಸಿಟ್ ಮಾಡಿ ಅದೊಂದು ಪವಾಡ ಆಗಿರುವಂತ ಜಾಗನೇ ಅದು ಸೊ ಇದಿಷ್ಟು ಮಾತ್ರ ಹೇಳಕ್ ಸಾಧ್ಯ ಅಂಡ್ ಇನ್ನೂ ತುಂಬಾ ಘಟನೆಗಳಿದೆ ನಾನು ನಮ್ ತಂದೆ ನಮ್ಗೆ ಹೇಳಿರುವಂತದ್ದು ಎಷ್ಟೋ ವಿಷಯಗಳಿದೆ ಅಮ್ಮನ ಬಗ್ಗೆ ಅದನ್ನ ನಾನು ಇನ್ನೂ ಒಂದು ವಿಡಿಯೋನಲ್ಲಿ ನಾನು ನಿಮ್ಗೆ ಖಂಡಿತ ಶೇರ್ ಮಾಡ್ತೀನಿ ಅಂಡ್ ಇವತ್ತಿಗೆ ಇದಿಷ್ಟು ಇನ್ನೊಂದು ವಿಡಿಯೋನಲ್ಲಿ ನಾನು ಸಿಗ್ತೀನಿ ಅಂಡ್ ಅಪ್ಪಾಜಿ ಇದಿಷ್ಟು ವಿಷಯ ಹೇಳೋದಕ್ಕೆ ತುಂಬಾನೇ ಥ್ಯಾಂಕ್ಸ್ ಅಂಡ್ ಅಮ್ಮನ್ಗೂ ತುಂಬಾ ಥ್ಯಾಂಕ್ಸ್ ವಿಚಾರಗಳನ್ನ ಶೇರ್ ಮಾಡಿದ್ದಕ್ಕೆ ಅಂಡ್ ಇನ್ನೊಂದ್ ದಿನ ನಾನು ನಿಮ್ಮ ವಿಚಾರಧಾರೆಗಳು ನನಗ್ ಬೇಕು ಇದು ಏನು ಅಮ್ಮಂದು ಪವಾಡಗಳು ನೀವ್ ನೋಡಿದೀರಾ ಕಣ್ಣಾರ ಅದ್ರ ಬಗ್ಗೆ ಸ್ವಲ್ಪ ನನ್ಗೆ ವಿಷಯಗಳು ಬೇಕಿರೋದ್ರಿಂದ ಇನ್ನೊಂದು ವಿಡಿಯೋನಲ್ಲಿ ನೀವು ಖಂಡಿತ ನನಗೆ ಹೆಲ್ಪ್ ಮಾಡಿ ಈ ವಿಷಯಗಳನ್ನ ಜನಕ್ಕೂ ತಲುಪಿಸ್ಬೇಕು ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ ಅಂಡ್ ಆಸ್ ಆಫ್ ನೌ ನೀವು ಹೇಳಿರುವಂತ ಎಲ್ಲಾ ವಿಷಯಗಳನ್ನು ಅಮ್ಮನ ನಂಬಿರೋ ಅಂತವ್ರಿಗೆ ಒಂದು ದೊಡ್ಡ ಕುತೂಹಲದ ವಿಷಯ ಅಂತಾನೆ ಹೇಳ್ಬೋದು ಅವರು ಸಂತೋಷ ಪಡ್ತಾರೆ ನಮ್ಮ ತಾಯಿ ಬಗ್ಗೆ ತಿಳ್ಕೊಂಡ್ವಿ ಅನ್ನೋ ಅಂಥದ್ದು ಅಂಡ್ ಎಲ್ಲರ ಪರವಾಗಿ ನಾನು ನಿಮ್ಗೆ ತುಂಬ ಹೃದಯದ ಧನ್ಯವಾದ ಹೇಳ್ತಾ ಇದ್ದೀನಿ ಅಂಡ್ ಅಮ್ಮಂಗೂ ಕೂಡ ನೀವೇನಾದ್ರೂ ಹೇಳೋದಿದ್ಯಾ ಎಲ್ಲಾದವ್ರು ಒಂದೇನೆ ನಮ್ ದೇವ್ರು ಎಲ್ಲ ನಿಮ್ಗೆ ನಮ್ದೇವ್ರು ನಮ್ಗೆ ಅಂದ್ರೆ ಪವಾಡ ಪುರುಷ ಅಂತಂದ್ರೆ ಯಾವ್ದೇ ಕೆಟ್ಟದನ್ನ ಹೊಡಿತಾರೆ ಎತ್ತಿ ಒಂದು ಮನೆಗೆ ಬಾರದು ತುಳಿಬಾರದು ಅಂತ ಕೆಟ್ಟದನ್ನ ಹೊಡಿದಾನೆ ನನಗ್ ನಾನು ತಿಳಿದ್ರೆ ಮಟ್ಟಿಗೆ ನನ್ನ ಸರ್ವಿಸ್ ಅಲ್ಲಿ ನಾನು ಅನ್ಭವಿಸಿದ್ವಿ ನಮ್ಮ ಅಜ್ಜಿ ತಾತನ ಎಲ್ಲ ಅನ್ಭವಿಸಿದ್ದಾರೆ ಅಂದ್ರೆ ಆ ಎಮ್ಮನ್ಗೆ ಹೋಗುದು ಹೋಗುದು ನಿಮ್ಗೆ ಕೊಡಿ ಅಂತ ಕೊಡಲ್ಲ ನೀವು ಇನ್ನೂ ಧೂಪ ದೀಪ ಕೊಡ್ತೀವಿ ನಾನು ನಿಮ್ಗೆ ಬರ ನಮ್ಮ ಕಷ್ಟ ಹೊಡೆದಾಗ ನಮ್ ಧೂಪ ದೀಪ ಕೊಡ್ತೀವಿ ಪೂಜೆ ಕೊಡ್ತೀವಿ ಅಂತ ನೀವು ಅದು ಅನುಗ್ರಹ ಮಾಡ್ಕೋಬೇಕು ಸೊ ಹೋದ ಅಡಿಕೆ ನಾನು ಕೊಡ ಅಂದ್ಬಿಟ್ಟು ಕೊಡಲ್ಲ ಎಂಬ ಆ ಎಮ್ಮನ್ ನೀವು ಹೊಸ ಪಡಿಸ್ಕೋಬೇಕು ಅಂದ್ರೆ ನಿಮ್ದೇವ್ರು ನಿಮ್ದೇ ಇದ್ದಂಗೆ ಇರ್ತದೆ ನಿಮ್ಗೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಅಂದ್ರೆ ಒಂದು ಯಾವುದೇ ನಿಮ್ಗೆ ನಿಮ್ಗೆ ಚೌಕಟ್ಟಲ್ಲಿ ಕೆಟ್ಟದನ್ನ ಆಗಲ್ಲ
ಅದೇ ಮೊರೆ ಹೋಗ್ಬೇಕು, ಅಮ್ಮ ಬೇಡ್ಕೊಬೇಕು. ಮೊರೆ ಅಂತ ನೀನು ನಂಬುದು ಏನಿಲ್ಲ, ಅಮ್ಮ ವರ್ಷಗಳಲ್ಲಿ ಪೂಜೆ ಕೊಡ್ತೀವಿ, ಹೋಗ ಬಂದು ಪೂಜೆ ಕೊಡ್ತೀವಿ, ಕೈ ಕಟ್ಟಿ ಕಲ್ಪ ದೀಪಂತ ಕಾಸ್ತೀವಿ ಅಂತ ಹೇಳಿ. ಈ ಮರೆ ಅಂತ ಮಾಡುವಂತ ತಪ್ಪಿಲ್ಲ, ನೀವು ಮನಸ್ಸಲ್ಲಿ ಮನಸ್ಸು ಪೂರ್ವಕವಾಗಿ ನನ್ನ ಕಷ್ಟ ನಾನು ಹೊಡ್ಕೊಂಡ್ರೆ ಅಮ್ಮ ನಾನು ದೂಪ ದೀಪ ಹಾಕ್ತೀನಿ. ಈಗ ಈಗ ಬಂದಾಗ ದೂಪ ದೀಪ ಹಾಸ್ಬಿಡ್ತೀನಿ ಅವ ದಾಂಗಲ್ಕರ್ ಆಗ್ಬೋದು, ಐಮನ್ ಪಾದಕರ್ ಆಗ್ಬೋದು, ಇಲ್ಲಿಂದ ಇಲ್ಲ ಐಮ ಎಲ್ಲ ಕಡೆ ಅವಳೆ ಬಾಗ್ಲು ಒಳಗೆ ಅಂತ ಮನ್ಸೊಳ್ಳು ಅಯ್ಯಮ್ಮ ಅವಳೆ ಅದ ಹತ್ರ ಹೋದಾಗ ಕಟ್ಟಿ ತೊಂದ್ರೆ ಹೋಗ್ಬೋದು, ವರ್ಷಗಟ್ಟು ಪೂಜೆ ಕೊಡ್ಬೋದು. ನಿಮ್ಮ ಕಷ್ಟ ಬಗ್ಗೆ ಅದ್ಮೇಲೆ ಕಷ್ಟ ಅಂತ ಬಗ್ಗೆ ಅಂದ್ರೆ 99% ಪಕ್ಕ ನನ್ನ ತಂಡಂಗೆ. ಅದನ್ನ ನಾನು ಹೇಳ್ಬೋದು ಎಲ್ಲ ವಿಷಯದಂಗೆಲ್ಲ ಏನ್ ಕೇಳ್ಬೋದು ಅಂದ್ರೆ, ನೀವು ನಿಮ್ಮಲ್ಲಿ ಕಷ್ಟ ಇರೋದನ್ನ ನೀವು ಜೋಡಿ ಹಾಕೋದು, ಜನಗಳು ಹಾಕೋದು ಏನು ಪ್ರಯೋಜನ ಇಲ್ಲ. ಜನಗಳು ಆತ್ಮರ ಇರ್ತಾರೆ, ಆದ್ರೂ ಎಲ್ಲಿ ದುಷ್ಕೊಂಡ ನಮ್ಮನೆ ದುಷ್ಕೊಂಡು ಇರ್ತಾರೆ ಅಲ್ವ. ಆದ್ರಿಂದ ನಾನು ಹೇಳೋದೇನಂದ್ರೆ, ನೀವು ದೇವ್ರನ್ನ ನಂಬಿ, ಒಂದು ಪವಾಡ ನಂಬಿ, ಅದು ನೀವು ಅನ್ಭೋಗಿಸಿ. ನಾನು ಹೇಳ್ಕೊಂಡಿಷ್ಟೇ ನಿಮ್ಗೆ, ಇನ್ನೊಂದು ಏನ್ ಕೇಳಿ ಅಂತಂದ್ರೆ, ಒಂದು 10 ಜನಕ್ಕೆ ಸಹಾಯ ಮಾಡಿದವರು ಅಂತ ನಾನು ಇನ್ನೊಂದು ಹೇಳಿದಿನಿ. ಅದು ನೀವು ಉಪಯೋಗಿಸೋದ್ರೆ ನಿಮ್ ಧರ್ಮ ಬಿಡು, ನಿಮ್ ಧರ್ಮ ನಂಬಿರು ಅಂತ ಹೇಳ್ತಾ ಇಲ್ಲ ಪ್ರಪಂಚಕ್ಕೆಲ್ಲ. ಅದು ಅಯ್ಯಮ್ಮ ಏನಂತಂದ್ರೆ, ಪ್ರತಿಯೊಂದು ಕಷ್ಟ ಬಿಡ್ತದೆ, ಪ್ರತಿಯೊಂದು ಎಲ್ಲೇ ನೀನ್ ಎಲ್ಲೇ ಜಗಳು ಅಯ್ಯಮ್ಮ ನಿಂತಾನೆ ಕಾಯ್ತಾನೆ. ಒಂದ್ ನಿಮ್ಮೆ ಅಂತ ಜೋಡಿಕೊಂಡ್ರು ಅಯ್ಯಮ್ಮ ಕಾಯ್ತಾನೆ. ಒಂದ್ ತತ್ತಿ ದೀನ್ ಕೂಡ ಅಭಿನೇಷನ್ ಪೂಜೆ ಮಾಡಿ ಅಯ್ಯಮ್ಮ ಕಾಯ್ತಾಳೆ. ನಿಮ್ ದೇವ್ರು ಕಾಯ್ತಾಳೆ, ನಾನು ನಿಮ್ದೇವ್ರು ಬಿಡೋದ್ ಹೇಳ್ತಾ ಇಲ್ಲ. ಇದು ಕೆಲವು ಘಟನೆಗಳಲ್ಲಿ ಹೇಳಿದ್ರೆ, ಇವಾಗ ಮನೆ ದೇವ್ರು ಬಿಟ್ಟು ಅವ್ರೇನ್ ಹೇಳ್ತಾ ಇದಾರೆ ಅಂದ್ರೆ, ಫ್ರೆಂಡ್ಸ್ ಮನೆ ದೇವರು ಬೇರೆ ಇರುತ್ತೆ, ಮುಲ್ಕಟ ಮನೆ ದೇವರಾಗಿರೋ ಅಂತದ್ ಇರೋದಿಲ್ಲ. ಆತರ ಟೈಮ್ನಲ್ಲಿ ಅವ್ರು ಹೇಳ್ತಾ ಇರೋದು, ನೀವು ಮನೆ ದೇವ್ರು ಬಿಟ್ಟು ಅದನ್ನ ಮಾಡ್ಬೇಕು ಅನ್ನೋಂತದ್ದಲ್ಲ. ನೀವು ಈ ಮನೆ ದೇವ್ರನ್ನು ಮೊದಲು ಬರೋದೇ ಮನೆ ದೇವ್ರು, ಅದ್ರಲ್ಲಿ ನೀವು ಮುಲ್ಕಟಮ್ಮನ್ ಮನೆ ದೇವ್ರೇ ಆದ್ರೆ ನಿಮ್ಗೆ ಇದ್ದಿದ್ದು ಸಂತೋಷದ ವಿಚಾರ ಅದು. ಆದ್ರೆ ನೀವೇನೋ ಬೇರೆ ಕಡೆ ಮನೆ ದೇವ್ರಾಗಿದ್ದು, ನೀವು ಏನೋ ಇನ್ನೂ ಒಂದ್ ಸ್ವಲ್ಪ ಶಕ್ತಿ ಬೇಕು ನಮ್ಗೆ, ಒಂದ್ ಸ್ವಲ್ಪ ಎಕ್ಸ್ಟರ್ನಲ್ ಪವರ್ ಇಂದ ಇನ್ನೊಂದ್ ಸ್ವಲ್ಪ ಇದ್ಬೇಕು ಅನ್ನೋವಾಗ ನೀವು ಮುಲ್ಕಟಮ್ಮನ್ ಕೈ ಮುಗಿದ್ರೆ ಖಂಡಿತ ನಿಮ್ಗೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಅನ್ನೋಂಥದ್ನ ಅವ್ರು ಹೇಳ್ತಾ ಇದಾರೆ. ಇದಿಷ್ಟು ವಿಚಾರ ಇವತ್ತಿಗೆ. ಮುಂದಿನ ವಿಡಿಯೋನಲ್ಲಿ ಖಂಡಿತ ಇದು ತುಂಬಾ ಡೀಟೈಲ್ ಆಗಿರುವಂತ ವಿಷಯಗಳನ್ನ ನಾನು ತಿಳ್ಸೋದಕ್ಕೆ ಇಷ್ಟಪಡ್ತೀನಿ. ಇದು ನಾನು ಕೇಳಿರುವಂತದ್ದು, ನಮ್ಮ ತಂದೆನೇ ಹೇಳಿರುವಂತ ವಿಚಾರಗಳು. ಅದನ್ನ ನಾನು ಇನ್ನೊಂದು ದಿನ ಶೇರ್ ಮಾಡ್ತೀನಿ ಇನ್ನೊಂದು ವಿಡಿಯೋನಲ್ಲಿ. ಅಂಡ್ ಖಂಡಿತ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ, ಯಾಕಂದ್ರೆ ಎಷ್ಟೋ ಜನಕ್ಕೆ ಈ ವಿಷಯಗಳೇ ಗೊತ್ತಿರೋದಿಲ್ಲ. ನಾನು ನೋಡಿರೋ ಮಟ್ಟಕ್ಕೆ ಎಲ್ಲೂ ನಿಮ್ಗೆ ಮುಲ್ಕಟಮ್ಮನ ಬಗ್ಗೆ ವಿಡಿಯೋಸೇ ಇಲ್ಲ, ಲೈವ್ ಹೇಳಿರೋ ಅಂತ ವಿಡಿಯೋಸೇ ನಿಮ್ಗೆ ಸಿಗೋದಿಲ್ಲ. ಅಮ್ಮ ಹೆಂಗ್ ಬಂದ್ಲು, ಏನಾಯ್ತು, ಹೆಂಗೆ ಏನು ಅಂತ ಹೇಳಿ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ನಮ್ಮ ಮನೆ ದೇವರೇ ಆಗ್ಲಿ, ಇಲ್ಲ ನಂಬಿರೋ ದೇವರೇ ಆಗ್ಲಿ, ಅದ್ರ ಬಗ್ಗೆ ತಿಳ್ಕೊಂಡಾಗ ನಮ್ ಸಿಗೋ ಸಂತೋಷನೇ ಬೇರೆ. ಸೊ ಆದಷ್ಟು ಶೇರ್ ಮಾಡಿ ವಿಡಿಯೋನ, ಅಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಲೈಕ್ ಕೊಡಿ, ಅಂಡ್ ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡ್ತಾ ಇರಿ. ದೇವ್ರು ನಿಮ್ಗೆ ಚೆನ್ನಾಗಿ ಇಟ್ಟಿರ್ಲಿ, ನಿಮ್ಮ ಕಷ್ಟಗಳೆಲ್ಲ ಆದಷ್ಟು ಬೇಗ ಪರಿಹಾರ ಮಾಡಲಿ ಅಂತ ಕೇಳ್ಕೊಂತೀನಿ. ಆ್ಯಂಡ್ ನಂಬಿಕೆ ಮುಖ್ಯ, ನಂಬಿಕೆನೇ ದೇವ್ರು ಅಂತ ಹೇಳ್ತೀವಿ. ನಿಮ್ಮ ಕೆಲಸ ನೀವು ಮಾಡಿ, ದೇವ್ರು ಆಮೇಲೆ ನಿಮ್ಮನ್ನ ಕೈ ಹಿಡ್ದೇ ಹಿಡಿಯತ್ತೆ ನೀವು ಸತ್ಯವಾದ ದಾರಿನಲ್ಲಿ ಹೋದ್ರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಪ್ಪಾಜಿ ಅಮ್ಮ ಈ ವಿಚಾರಗಳನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ. ಮುಂದಿನ ವಿಡಿಯೋನಲ್ಲಿ ನನಗೆ ಏನೇ ನೀವು ನೋಡಿರೋ ಅಂಥದ್ದು ಏನು ಪವಾಡ ಇದೆ ಅದ್ರ ಬಗ್ಗೆ ನನಗೆ ಖಂಡಿತ ಹೇಳಿ. ಅಲ್ಲಿವರೆಗೂ ನನ್ನ ವೀಕ್ಷಕರ ಕಡೆಯಿಂದ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಆ್ಯಂಡ್ ಥ್ಯಾಂಕ್ ಯು ಫ್ರೆಂಡ್ಸ್, ಅಷ್ಟೇ ನಾನು ಕೇಳ್ಕೊಡೋದು. ನಂಬಿ, ನಂಬಿಕೆನೇ ದೇವರು. ಆ್ಯಂಡ್ ಹೋಗಿ ಬರ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್.